ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಕ್ಕನಾಯಕನಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬಾಕೆ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರ ನೆರವಿಗೆ ಧಾವಿಸಿಲ್ಲ. ಚಿಕ್ಕನಾಯಕನಹಳ್ಳಿ ಪಟ್ಟಣದ 9ನೇ ವಾರ್ಡ್ನ ನಿವಾಸಿ ಲಕ್ಷ್ಮಮ್ಮ ಎಂಬಾಕೆಯ ಮನೆ ಮಳಿಗೆ ಬಿದ್ದು ಹೋಗಿ ಕಳೆದ 3 ವರ್ಷದಿಂದ ರಸ್ತೆ ಬದಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಪುರಸಭೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿದ್ರೂ ಈ ವಯಸ್ಸಾದ ಅಜ್ಜಿಗೆ ಯಾವುದೇ ಸಹಾಯವಾಗಿಲ್ಲ. ಬೋವಿ ಕಾಲೋನಿಯ ಲಕ್ಷ್ಮಮ್ಮನವರ ಮನೆ ಕಳೆದ 3 ವರ್ಷದ ಹಿಂದೆ ಮಳೆಯಿಂದಾಗಿ ಬಿದ್ದು ಹೋಗಿತ್ತು. ಈಗ ಮನೆ ಇಲ್ಲದ ಕಾರಣ ರಸ್ತೆ ಪಕ್ಕದಲ್ಲಿಯೇ ಬಿಸಿಲು ಗಾಳಿ ಮಳೆ ಲೆಕ್ಕಿಸದೆ ಜೀವನ ನಡೆಸುತ್ತಿದ್ದಾರೆ. ಈ ಅಜ್ಜಿಗೆ ಯಾರೂ ಸಂಬಂಧಿಕರಿಲ್ಲ. ಇದ್ದ ಒಬ್ಬ ಮಗ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ. ಈ ಅಜ್ಜಿಯ ಯೋಗಕ್ಷೇಮ ವಿಚಾರಿಸಲು ಯಾರೂ ಇಲ್ಲವಾಗಿದ್ದಾರೆ. ಅಜ್ಜಿಗೆ ಸುಮಾರು 70 ವರ್ಷ ವಯಸ್ಸಾಗಿದ್ದು ದಿನನಿತ್ಯ ಊಟವಿಲ್ಲದೆ ಊಟಕ್ಕಾಗಿ ಪರದಾಡುತ್ತಿದ್ದಾರೆ. ಯಾರೋ ಕೊಟ್ಟ ಊಟ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಕೈಕಾಲೊಂದು ಸ್ವಾಧೀನ ಇಲ್ಲ ಅಷ್ಟೇ. ತೆಂಗಿನ ಮಾಡಾದ್ರೆ ತೆಂಗಿಗೆ ಬಂದ್ರೆ ನಮ್ಮವರಾಗ್ತಾರ ಸ್ವಾಮಿ. ಯಾರನ್ನ ನಿಮ್ಮಂತ 5 ವರ್ಷ ಕೊಟ್ರೆ ಅದೆಲ್ಲ ಕೂಡ ಹಾಕಲು ಹೋಟ್ಲ ತೋರಿಸ್ಕೊಂಡು ತಿಂತಿದ್ರು. ಬಡವ್ರ ಕೂಗ ಅವ್ರಿಗೆ ಕ್ಯಾಟುತ್ತೆ ಸ್ವಾಮಿ, ಬಡವ್ರು ಕೇಳಲ್ಲ. ನೀ ಏನ ದೇವ್ರ ಬಂದಂಗ ಬಂದಿದೀಯ. 3 ತಿಂಗಳು ಕಳೆದರೂ ಸ್ನಾನವಿಲ್ಲ, ಉಡಲು ಬಟ್ಟೆಯಿಲ್ಲ. ಪ್ರಾಣಿಯಂತೆ ಲಕ್ಷ್ಮಮ್ಮ ದಿನ ಕಳೆಯುತ್ತಿದ್ದರೂ ಆಡಳಿತ ಮತ್ತು ಅಧಿಕಾರಿಗಳಿಗೆ ಕನಿಕರ ಬರುತ್ತಿಲ್ಲ. ಲಕ್ಷ್ಮಮ್ಮ ಅನಾರೋಗ್ಯದಿಂದ ಕಷ್ಟಕರ ಜೀವನ ಸಾಗಿಸುತ್ತಿದ್ದು ಈ ಅಜ್ಜಿಯ ಒಂದು ಕೈ ಹಾಗೂ ಒಂದು ಕಾಲು ಸ್ವಾಧೀನಕ್ಕೆ ಬಾರದಂತಾಗಿದೆ. ಲಕ್ಷ್ಮಮ್ಮ ಚರಂಡಿ ಪಕ್ಕದ ಒಂದು ಅಂಗಡಿ ಕೆಳಗೆ ವಾಸವಾಗಿದ್ದು ಚರಂಡಿಯಿಂದ ಬರುವ ಗಬ್ಬು ವಾಸನೆಗೆ ತತ್ತರಿಸಿ ಹೋಗಿದ್ದಾರೆ. ಯಾರು ದಿಕ್ಕಿಲ್ಲದ ಈ ಬಡ ಜೀವ ಪ್ರಾಣಿಯಂತೆ ಬದುಕುವಂತಾಗಿರುವುದು ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ವಿಚಾರ. ಚುನಾವಣೆ ಬಂದಾಗ ಬಿಳಿ ಬಟ್ಟೆ ಹಾಕಿಕೊಂಡು ಬಂದು ಅಜ್ಜಿ ಎಂದಾರೆ. ಆದರೆ ಯಾರು ನನಗೆ ಸಹಾಯ ಮಾಡುತ್ತಿಲ್ಲ. ಯಾಕಾದರೂ ನಾನು ಬದುಕಿದ್ದೇನೆ. ಇರೋ ಮಗ ಸತ್ತು ಹೋದ. ಆ ಮಗನ ಬದಲಿಗೆ ನಾನೇ ಸತ್ತು ಹೋಗಿದ್ರೆ ಒಳ್ಳೆಯದಾಗುತ್ತಿತ್ತು. ಯಾರಾದರೂ ದಯಮಾಡಿ ನನಗೆ ಮನೆ ಕಟ್ಟಿಸಿಕೊಡಿ, ಸಾಯುವ ಜೀವಕ್ಕೆ ಆಸರಿಯಾಗಿ ಎಂದು ಲಕ್ಷ್ಮಮ್ಮ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಅಂತ ಉದಾರ ಮನೋಭಾವ ತೋರುವವರು ಯಾರು ಎಂಬುದೇ ಪ್ರಶ್ನೆ. ಪವರ್ ಗ್ರಿಡ್ ಕಾರ್ಪೊರೇಷನ್ನವರ ದೌರ್ಜನ್ಯ ಖಂಡಿಸಿ ರೈತರು ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ರೈತರ ಮೇಲೆ ಪವರ್ ಗ್ರಿಡ್ ಅಧಿಕಾರಿಗಳು ಪೊಲೀಸರನ್ನ ಬಳಸಿಕೊಂಡು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇದರಿಂದ ಪವರ್ ಗ್ರಿಡ್ಗೆ ಭೂಮಿ ನೀಡಿರುವ ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದು ಜಿಲ್ಲಾಧಿಕಾರಿ ಮಧ್ಯ ಪ್ರವೇಶಿಸಿ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 100 ರೈತರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಡಿಸಿ ಕಚೇರಿ ಮುಂದೆ ಸಮಾವೇಶಗೊಂಡ ರೈತರು ಜಿಲ್ಲೆಯ ಮಧುಗಿರಿ ಧರ್ಮಾಪುರಿ ಮಾರ್ಗದಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ರವರು ನಡೆಸುತ್ತಿರುವ 765 ಕೆವಿ ಸಾಮರ್ಥ್ಯದ ಕಾಮಗಾರಿ ಅಕ್ರಮವಾಗಿದೆ. ರೈತರಿಗೆ ನ್ಯಾಯಯುತ ಪರಿಹಾರ ನೀಡದೆ ಮೋಸ ಮಾಡಿದ್ದಾರೆ. ರೈತರ ಅನುಮತಿ ಇಲ್ಲದೆ ಅವರ ಜಮೀನಿನಲ್ಲಿ ಲೈನ್ ಎಳೆಯುತ್ತಿದ್ದಾರೆ. ಅದನ್ನ ಕೇಳಲು ಹೋದರೆ ಪೊಲೀಸರನ್ನ ಬಳಸಿಕೊಂಡು ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಖಂಡಿಸಿದರು. ಸಂಘದ ರಾಜ್ಯ ಸಂಚಾಲಕ ಬಸವರಾಜು ಮಾತನಾಡಿ, ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಮತ್ತು ಹೊಸಪಾಳ್ಯದಲ್ಲಿ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಮೊದಲ ನಕ್ಷೆ ಬದಲಾಯಿಸಿ ಅತಿಕ್ರಮವಾಗಿ ಲೈನ್ ಕಾಮಗಾರಿ ನಡೆಸುತ್ತಿದ್ದು ಗುಬ್ಬಿ ಭಾಗದ ರೈತರಿಗೆ ಜೀವಭಯ ಹುಟ್ಟಿಸಿ ಪೊಲೀಸ್ ಸರ್ಪಗಾವಲಿನಲ್ಲಿ ಅಧಿಕಾರಿಗಳು ಮನಸೋಯಿಚ್ಚಿ ಕಾಮಗಾರಿ ನಡೆಸುತ್ತಿರುವುದು ಖಂಡನೀಯ ಎಂದು ಜಮೀನುಗಳು ನಾವು ನಿಮ್ಮ ತಗೊಳ್ರೆ ನಮಗೆ ದುಡ್ಡು ಪರಿಹಾರ ಕೊಡ್ರೆ
ನಾವು ಬೇರೆ ಕಡೆ ಜಮೀನು ತಗೊಂತೀವಿ ಅಂತ ಹೇಳಿದ್ವಿ. ಯಾವ್ದಾದ್ರು ಲೆಕ್ಕ ತಗೊಳ್ಳೋದಿಲ್ಲ ಅವರು. ನಮ್ಮ ರೈತರ ಜಮೀನುಗಳ ಮೇಲೆ ಮುಚ್ಚಿ ದಪ್ಪಾಳಿಕೆ ಮಾಡಿಕೊಂಡು ಅಧಿಕಾರಿಗಳು ಅವರಿಗೆ ಈ ಹಿಂದಿನ ಜಿಲ್ಲಾಧಿಕಾರಿಗಳಾದ ಸತ್ಯಮೂರ್ತಿ ಮತ್ತು ಮೋಹನ್ ರಾಜ್ ಅಧಿಕಾರದಲ್ಲಿದ್ದಾಗ ಗುಬ್ಬಿ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಪವರ್ ಗ್ರಿಡ್ ಲೈನ್ ಹಾದು ಹೋಗಿರುವ ಬಗ್ಗೆ ಉಲ್ಲೇಖವಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರು. ಆದರೆ ಪವರ್ ಗ್ರಿಡ್ ಅವರು ಹೇಗೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂಬುದು ಅನುಮಾನ ಮೂಡಿಸಿದೆ ಎಂದು ಕಿಡಿಕಾರಿದ್ರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ನಾರಾಯಣಪ್ಪ, ನಂಜುಂಡಸ್ವಾಮಿ, ಅಶ್ವಥಪ್ಪ, ಗೋವಿಂದಪ್ಪ ಇತರರು ಇದ್ದರು. ಆರೋಗ್ಯ ಇಲ್ಲದ ಜೀವನ ನರಕಕ್ಕೆ ಸಮಾನ ಎಂದು ಕುಣಿಗನಲ್ಲಿ ಹಿತ್ತಲ ಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಆರೋಗ್ಯ ಇಲ್ಲದ ಮನುಷ್ಯನ ಜೀವನ ನರಕಕ್ಕೆ ಸಮಾನ. ಮನುಷ್ಯ ಆಸ್ತಿ ಐಶ್ವರ್ಯ ಏನೇ ಇದ್ದರೂ ಆರೋಗ್ಯ ಇಲ್ಲದೆ ಇದ್ದಲ್ಲಿ ಅದನ್ನು ಅನುಭವಿಸಲು ಆಗದು. ಅದಕ್ಕೆ ಹಿರಿಯರು ಆರೋಗ್ಯವೇ ಮಹಾಭಾಗ್ಯ ಎಂದು ಹೇಳಿದ್ದಾರೆ. ಧನಾರ್ಜನೆ ಹಿಂದೆ ಬಿದ್ದು ಆರೋಗ್ಯವಾಗಿ ಕಳೆದುಕೊಳ್ಳುವ ವಾತಾವರಣ ಹೆಚ್ಚುತ್ತಿರುವುದು ವಿಷಾದಕರ ಎಂದು ಹಿತ್ತಲಹಳ್ಳಿ ಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕುಣಿಗಲ್ ತಾಲೂಕಿನ ಹುತ್ರದುರ್ಗ ಹೋಬಳಿಯಲ್ಲಿ ಸಂತೆಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸಂದರ್ಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಜನರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವ ಜೊತೆಯಲ್ಲಿ ಆರೋಗ್ಯ ಅರಿವಿಗೆ ಇಂತಹ ಶಿಬಿರಗಳು ಹೆಚ್ಚು ಪ್ರಯೋಜನಕಾರಿ ಎಂದರು. ಆದ್ರಿಂದ ಆರೋಗ್ಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ನಾವು ಏನೇನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು. ಶರೀರ ಮಾಧ್ಯಮ ಕಲಧರ್ಮ ಸಾಧನಂ ಬಂದ್ಬಿಟ್ಟು ಶರೀರವನ್ನು ಚೆನ್ನಾಗಿದ್ರೆ ಏನ್ ಬೇಕಾದರೂ ಕೂಡ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಇಂಥ ಉಚಿತ ತಪಾಸಣಾ ಶಿಬಿರಗಳು ಇವತ್ತಿನ ಕಾಲದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥವು. ನಮ್ಮ ಶಾಸಕರು ಬಹಳ ಖರ್ಚು ಮಾಡಿ ಇಂತ ಒಂದು ವ್ಯವಸ್ಥೆಯನ್ನ ನಮ್ಮ ನಿಮ್ಮೆಲ್ಲರೂ ಕೂಡ ಹೊಚ್ಚಿಕೊಂಡಿದ್ದಾರೆ. ಶಾಸಕ ಡಾ ರಂಗನಾಥ್ ಮಾತನಾಡಿ, ಆರೋಗ್ಯ ಇಲ್ಲದೆ ಇದ್ದಲ್ಲಿ ಅಭಿವೃದ್ಧಿಯೇ ಇಲ್ಲ ಎಂಬುದನ್ನು ಮನಗಂಡು ತಾಲೂಕಿನಾದ್ಯಂತ ಗ್ರಾಮಾಂತರ ಪ್ರದೇಶದ ಜನರ ಆರೋಗ್ಯ ಸುಧಾರಣೆ ನಿಟ್ಟನಲ್ಲಿ ಸಂಸದ ಡಿಕೆ ಸುರೇಶ್, ಸಚಿವ ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು, ಶಿಬಿರದಲ್ಲಿ ನುರಿತ ವೈದ್ಯರಿಂದ ತಪಾಸಣೆ ಮಾಡುವ ಜೊತೆಯಲ್ಲಿ ಡಿಕೆಎಸ್ ಟ್ರಸ್ಟ್ನಿಂದ ಗುಣಮಟ್ಟದ ಔಷಧಿ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ. ನಗರದಲ್ಲಿನ ನುರಿತ ವೈದ್ಯರು ಗ್ರಾಮಾಂತರ ಪ್ರದೇಶದ ಜನರ ಮನೆ ಬಾಗಿಲಿಗೆ ಬಂದು ಸೇವೆ ಮಾಡುತ್ತಿದ್ದು ಇದರ ಸದ್ಬಳಕೆ ಮಾಡಿಕೊಂಡು ಉತ್ತಮ ಆರೋಗ್ಯ ಹೊಂದಬೇಕು ಎಂದರು. ಹಿಂದೆ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು. 40 ವರ್ಷದಲ್ಲಿ ನಮ್ಮ ಹೋಬಳಿ ಅಭಿವೃದ್ಧಿಯ ಪಥದಲ್ಲಿ ಹಿಂದೆ ಉಳಿದಿರೋದು ಎಲ್ಲರಿಗೂ ಕಾಣುತ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಒಂದು ಸಿಕ್ಕಿರುವಂತಹ ಒಂದು ಭಾಗ್ಯನ 5 ವರ್ಷ ಏನು ಜನರ ಆಶೀರ್ವಾದವನ್ನು ಮಾಡಿದರೆ ಒಂದು ದಿನದ ಸಮಯವನ್ನು ವ್ಯರ್ಥ ಮಾಡದಲೆ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಚುನಾವಣೆಯನ್ನು ಒಂದು ಮಾಡಿಕೊಟ್ಟಿದ್ದೆ. ಅದರಂತೆ ಒಂದು ಹಾದಿಲಿ ಇವತ್ತು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲ ನಮ್ಮ ಮುಖಂಡರ ಸಮೇತ ಸೇರಿ ನಾವು ಆ ನಾಯಕರನ್ನು ಉಳಿಸ್ಕೊಂಡ್ರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗದ್ದು ಅನ್ನೋ ಮಾತನ್ನು ಹೇಳುತ್ತಾ ನಾವೆಲ್ಲ ಶ್ರಮ ಹಾಕಿ ಬರುವಂತ ಚುನಾವಣೆ. ತಾಲೂಕು ಪಂಚಾಯಿತಿ ಸದಸ್ಯ ಐಎ ವಿಶ್ವನಾಥ್, ಮುಖಂಡರಾದ ಕೆಂಪೇರೇಗೌಡ, ಗಂಗಾಶನಯ್ಯ, ಬೋರೇಗೌಡ ಇತರರು ಇದ್ದರು. ತುಮಕೂರು ನಗರ ಪಾಲಿಕೆ ಚುನಾವಣಾ ಪ್ರಚಾರ ಭರಾಟೆ ಹೆಚ್ಚಾಗಿದೆ. ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಪ್ರಥಮ ಚುನಾವಣೆಗೆ ಇದೇ ತಿಂಗಳ 30ರಂದು ನಡೆಯುತ್ತಿರುವುದರಿಂದ ಚುನಾವಣೆಯ ಕಾವು ದಿನೇ ದಿನೇ ರಂಗೇರುತ್ತದೆ. ಬರುವ ಶುಕ್ರವಾರದಂದು ಚುನಾವಣೆ ನಡೆಯಲಿದ್ದು ಈಗಾಗಲೇ ಕೇವಲ 6 ದಿನ ಮಾತ್ರ ಬಾಕಿ ಉಳಿದಿದ್ದು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಮತದಾರರನ್ನು ಖುದ್ದಾಗಿ ಭೇಟಿ ಮಾಡುವಲ್ಲಿ ಮುಂದಾಗಿದ್ದಾರೆ. ಇರುವ ಕಡಿಮೆ ಅವಧಿಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದರಿಂದ ಈ ವೇಳೆ ಪ್ರಚಾರಕ್ಕೆ ಹೋಗುವುದು ಸರಿಯಿಲ್ಲವೆಂಬ ಭಾವನೆಯಿಂದ ಹಲವಾರು ಅಭ್ಯರ್ಥಿಗಳು ಪ್ರಚಾರ ಕಾರ್ಯಕ್ಕೆ ಹೋಗದೆ ತಟಸ್ಥರಾಗಿದ್ದಾರೆ. ಶನಿವಾರ ಬೆಳಗ್ಗೆಯಿಂದ ಎಲ್ಲ ವಾರ್ಡ್ಗಳಲ್ಲೂ ಅಭ್ಯರ್ಥಿಗಳು ತಮ್ಮ ನೂರಾರು ಬೆಂಬಲಿಗರೊಂದಿಗೆ ವಾರ್ಡ್ನ ಪ್ರತಿ ಬಡಾವಣೆಗಳಿಗೂ ತೆರಳಿ ಮತಯಾಚಿಸಿದರು. ಕಾಂಗ್ರೆಸ್ನ ಹೋಟೆಲ್ ಸೈಯದ್ ನಯಜ್ರವರ ಸಹೋದರರ ಪತ್ನಿ ದಿಲ್ಶದ್ ಬಾನುರವರು 7ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ದಿಲ್ಶದ್ ಬಾನುರವರು ಪ್ರಥಮ ಬಾರಿಗೆ ಚುನಾವಣೆಯನ್ನ ಎದುರಿಸುತ್ತಿದ್ದು ತಮ್ಮನ್ನ ಗೆಲ್ಲಿಸಿದ್ರೆ ವಾರ್ಡ್ನಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸುವುದಾಗಿ ಭರವಸೆ ನೀಡಿದರು. ಎಚ್ ಡಿ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಆಗಿರುವುದರಿಂದ ವಾರ್ಡ್ನ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ದೊರೆಯಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು.
ರೋಡ್ ಚರಂಡಿಗಳು ಏನಾದರೂ ನಮಗೆ ಸಿಹಿ ನೀರಿಂದು ಏನಾದರೂ ಮಾಡಬೇಕಾದ್ರೆ ಸಮಸ್ಯೆಗಳು ಬಂದರೆ ನಾವು ಅದಕ್ಕೆ ನಾವು ಮಾಡಿಕೊಡೋಕ್ಕೆ ನಮ್ಮ ಮನಸ್ಸಲ್ಲಿ ಇದೆ, ನಮ್ಮ ಇರಾದ ಇದೆ, ಅದಕ್ಕೆ ನಾವು ಮಾಡಿಕೊಡ್ತೀವಿ. ದಯವಿಟ್ಟು ನಮಗೆ ಏನಾದರೂ ಗೆಲ್ಲಿಸಿದ್ರೆ ನಾವು ಏನು ಸಹಕಾರ ಮಾಡಿದ್ರೆ ಗೆಲ್ಲಿಸಿದ್ರೆ ನಾವು ಏನಾದರೂ ಮಾಡೋಕ್ಕೆ ಭರವಸೆ ಒಂದು ಇದೆ ಎಲ್ಲರ ಮೇಲೆ. ಆದರೂ ನಮ್ಮ ಭರವಸೆಯಿಂದ ಎಲ್ಲರಿಗೂ ಇದೇ ವಾರ್ಡ್ನಲ್ಲಿ ಸತತವಾಗಿ ಗೆಲುವು ಸಾಧಿಸಿಕೊಂಡು ಬಂದಿದ್ದ ಮೊಹಮ್ಮದ್ ನದೀಮ್ ಪಾಷರ್ ಅವರು ಈ ವಾರ್ಡ್ನಿಂದ ಮತ್ತೆ ಸ್ಪರ್ಧಿಸುವುದಕ್ಕೆ ಅವಕಾಶ ಸಿಗದ ಕಾರಣ ತಮ್ಮ ಪತ್ನಿ ಮುಬರ್ಸರ ಸುಲ್ತಾನ್ ಅಖ್ತಾರನ್ನ 10ನೇ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಮಾಡಿ ಅವರ ಗೆಲುವಿಗೆ ಮುಂದಾಗಿದ್ದಾರೆ. ವಾರ್ಡ್ನ ಎಲ್ಲೆಡೆ ನದೀಮ್ ಪಾಷರ್ ಅವರು ತಮ್ಮ ಪತ್ನಿಯೊಂದಿಗೆ ಬಿರುಸಿನ ಪ್ರಚಾರ ಕೈಗೊಂಡು ಈ ಚುನಾವಣೆಯಲ್ಲಿ ಪತ್ನಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ತಮ್ಮ ಪತಿ ನದೀಮ್ ಪಾಷರ್ ಅವರು ವಾರ್ಡ್ನಲ್ಲಿ ಮಾಡಿರುವ ಅಭಿವೃದ್ದಿ ಸಾಧನೆಗಳೇ ನಮ್ಮ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಮುಬರ್ಸರ ಸುಲ್ತಾನ ಅಖ್ತಾರ್ ಹೇಳಿದ್ರು. ವಾರ್ಡ್ನಲ್ಲಿರುವ ಕುಡಿಯುವ ನೀರು ಸೇರಿದಂತೆ ಸಮಸ್ಯೆಗಳನ್ನು ನಿವಾರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ತಾರೀಖಿಗೆ ಶುಕ್ರವಾರ ನಡೆಯಲಿರುವ ತುಮಕೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ 8ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿರುವ ನಾನು ಮುಬಸ್ಸಿರ್ ಸುಲ್ತಾನ ಅಖ್ತರ್ ಈ ವಾರ್ಡಿನಲ್ಲಿ ಎಲ್ಲ ಕೆಲಸಗಳನ್ನು ಹೆಚ್ಚಾಗಿ ಮಾಡುವಂತೆ ಮಾಡಬೇಕಂತ. 8ನೇ ವಾರ್ಡ್ನಿಂದ ಸತತವಾಗಿ ಗೆಲುವು ಸಾಧಿಸಿಕೊಂಡು ಬರುತ್ತಿರುವ ಸೈಯದ್ ನಯಾಜ್ರವರು ಮತ್ತೆ ಇದೇ ವಾರ್ಡ್ನಿಂದ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಹೊಡೆಯಲು ಮುಂದಾಗಿದ್ದಾರೆ. ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 2 ಬಾರಿ ಸದಸ್ಯರಾಗಿ ಗೆಲುವು ಸಾಧಿಸಿದ ಸೈಯದ್ ನಯಾಜ್ ತಮ್ಮ ವಾರ್ಡ್ನಿಂದಲೇ ಮತ್ತೆ ಸ್ಪರ್ಧಿಸಿ ಮರು ಆಯ್ಕೆ ಬಯಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಮುಖಂಡರುಗಳ ಸಹಕಾರದಿಂದಾಗಿ ಕಳೆದ 2 ಚುನಾವಣೆಗಳಲ್ಲಿ ಅತ್ಯಧಿಕ ಮತಗಳಿಂದ ಆಯ್ಕೆಯಾಗಿದ್ದ ನಾನು ಈ ಚುನಾವಣೆಯಲ್ಲೂ ಅದೇ ರೀತಿ ಆಯ್ಕೆಯಾಗುವ ವಿಶ್ವಾಸವಿದೆ ಎಂದು ಸೈಯದ್ ನಯಾಜ್ ಹೇಳಿದ್ರು. ನನ್ನ ಅಣ್ಣ ತಮ್ಮದರು ಮತ್ತು ನನ್ನ ಅಕ್ಕ ತಂಗಿದರು ನಮ್ಮ ಹಿರಿಯವರೆಲ್ಲ ಸೇರಿ ನಮ್ಮ ಮುಖಂಡರೆಲ್ಲ ಸೇರಿ ನನಗೆ ತುಮಕೂರಿಗೆ ಹೈಯೆಸ್ಟ್ ಲೀಡಿಂಗ್ ಇಂದ ಗೆಲ್ಲಿಸಿದ್ರು. ಈ ಸತಿನೂ ನನಗೆ ದೇವ್ರ ಮೇಲೆ ನಂಬಿಕೆ ಐತೆ, ಆಮೇಲೆ ನನ್ನ ವೋಟರ್ಸ್ ಮೇಲೆ ನಂಬಿಕೆ ಐತೆ. ಈ ಸತಿನೂ ನನಗೆ ತುಮಕೂರಲ್ಲಿ ಹೈಯೆಸ್ಟ್ ಲೀಡಿಂಗಿಂದ ಕಾಂಗ್ರೆಸ್ ಪಕ್ಷದಿಂದ 8ನೇ ವಾರ್ಡಿನ ನನ್ನ ನಾಗರಿಕರು ಗೆಲ್ಲಿಸಿ ಕಳಿಸ್ತಾರೆ ನಮ್ಮ ಮಹಾನಗರ ಪಾಲಿಕೆಗೆ ಎಲ್ಲರಿಗೂ. ಯಾಕಂದರೆ 35 ವಾರ್ಡಲ್ಲೂ ನಾನು ಕೆಲಸ ಮಾಡೋಣ ತೋರಿಸಿದ್ದೀನಿ. ಸ್ಥಾಯಿ ಸಮಿತಿ ಅಧ್ಯಕ್ಷರು ನಾನು 2007ರಲ್ಲೂ 2 ಸತಿ ಆಗಿದ್ದೆ, 2013ರಲ್ಲೂ 2 ಸತಿ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಾನು ಸೇವೆಯನ್ನು ಮಾಡಿದ್ದೀನಿ. ನಮ್ಮ ನಾಡಿನ ಜನತೆಗೂ ಅಷ್ಟೇ, ನಮ್ಮ ತುಮಕೂರು ಜನತೆಗೂ ನಾನು ಒಳ್ಳೆ ಗೌರವವನ್ನು ಕೊಟ್ಟು ಕೆಲಸ. 4ನೇ ವಾರ್ಡ್ನಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಈ ಪಾರ್ವತಿ ರವರು ತಮ್ಮ ಪತಿ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಗಾರ್ಡನ್ ರಸ್ತೆಯ ಮಾರುತಿ ಸರ್ಕಲ್ ಬಳಿಯಲ್ಲಿರುವ ದೇವಸ್ಥಾನದಲ್ಲಿ ಪಾರ್ವತಿರವರು ಪೂಜೆ ಸಲ್ಲಿಸಿ ಆನಂತರ ತಮ್ಮ ಬೆಂಬಲಿಗರೊಂದಿಗೆ ಮತಯಾಚನೆಯಲ್ಲಿ ತೊಡಗಿದ್ರು. ತಮ್ಮನ್ನ ಮತದಾರರು ಹೆಚ್ಚಿನ ಮತ ನೀಡಿ ಗೆಲ್ಲಿಸಿದರೆ ವಾರ್ಡಿನ ಅಭಿವೃದ್ದಿ ಜೊತೆಗೆ ಸಮಸ್ಯೆಗಳನ್ನು ನಿವಾರಿಸುವುದಾಗಿ ಅಭ್ಯರ್ಥಿ ಪಾರ್ವತಿ ತಿಳಿಸಿದ್ರು. ನಮಸ್ತೆ, ನಾನೇ ಪಾರ್ವತಿ ಅಂತ 4ನೇ ವಾರ್ಡಿಂದ ನಿಂತಿದ್ದೀನಿ. ನನ್ನ ಕ್ರಮ ಸಂಖ್ಯೆ 2 ಜೆಡಿಎಸ್ ಇಂದ. ಇಲ್ಲಿ ಚರಂಡಿ ನೀರಿನ ಸಮಸ್ಯೆ ತುಂಬ ಇದೆ, ಲೈಟ್ ಪ್ರಾಬ್ಲಮ್ಸ್ ಎಲ್ಲ. ಈಗ ನಮ್ಮ ಸರ್ಕಾರ ಜೆಡಿಎಸ್ ನಡೆಸ್ತಾನೆ ಕುಮಾರಸ್ವಾಮಿಯಿಂದ. ನಾವೆಲ್ಲ ಮಾಡಬೇಕು ಅಂತಿದ್ದೀವಿ, ಎಲ್ಲ ಅನುಕೂಲ ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಚರಂಡಿ ಆಗಲಿ, ನೀರಿನ ಸಮಸ್ಯೆ, ಲೈಟಿಂದು ಎಲ್ಲ ಮಾಡಿಕೊಡೋಣ ಅಂತಿದ್ದೀವಿ, ಅಭಿವೃದ್ಧಿ ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ನಮಗೆ. ಇದೇ 4ನೇ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮಹೇಶ್ ಬಾಬುರವರ ಪತ್ನಿ ದೀಪಶ್ರೀರವರು ಸ್ಪರ್ಧಿಸಿ ಬಿರುಸಿನಿಂದ ಪ್ರಚಾರ ಕಾರ್ಯ ಆರಂಭಿಸಿದ್ರು. ವಾರ್ಡ್ನ ಎಲ್ಲ ಬಡಾವಣೆಗಳಿಗೆ 100 ಮಹಿಳೆಯರೊಂದಿಗೆ ತೆರಳಿ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ನಗರದಲ್ಲಿ ಬಿಜೆಪಿ ಅಲೆ ಇರುವುದರಿಂದ ತಮ್ಮ ಗೆಲುವು ಖಚಿತ ಎಂದು ದೀಪಶ್ರೀ ಮಹೇಶ್ ಬಾಬು ಹೇಳಿದ್ರು. ಎಲ್ಲರಿಗೂ ನಮಸ್ತೆ, ನಾನು ದೀಪಶ್ರೀ ಮಹೇಶ್ ಬಾಬು ಅಂತೇಳಿ 4ನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಯಾಗಿ ಈ ಸರಿ ನಾನು ಕಣಕ್ಕಿಳಿದಿದ್ದೀನಿ. ದಯವಿಟ್ಟು ಎಲ್ಲರೂ ಬಿಜೆಪಿಗೆ ಮತ ಹಾಕಿ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ನಿಮ್ಮ ಸೇವೆ ಮಾಡಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ನಾನು ಸರ್ವರಲ್ಲೂ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಹಿಂದೆ 4ನೇ ವಾರ್ಡ್ನಿಂದ ಆಯ್ಕೆಯಾಗಿದ್ದ ಬಾವಿಕಟ್ಟೆ ನಾಗಣ್ಣ ಅವರು ಮೀಸಲಾತಿ ಬದಲಾವಣೆಯಿಂದಾಗಿ 3ನೇ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮರು ಆಯ್ಕೆ ಬಯಸಿದ್ದಾರೆ. ಪ್ರಚಾರ ಕಾರ್ಯವನ್ನು ತಾಮದಿಯಾದ ರೀತಿಯಲ್ಲಿ ನಡೆಸುವ ಜೊತೆಗೆ ಶಾಸಕ ಜ್ಯೋತಿ ಗಣೇಶ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಎಂಆರ್ ಉಲಿನಾಯ್ಕರ್ ಸೇರಿದಂತೆ 100 ಕಾರ್ಯಕರ್ತರೊಂದಿಗೆ ವಾರ್ಡ್ನಲ್ಲಿ ಪಾದಯಾತ್ರೆ ನಡೆಸಿ ಮತಯಾಚನೆ ಮಾಡಿದ್ರು. ಮಾಜಿ ಸಚಿವ ಎಸ್ ಶಿವಣ್ಣರವರ ಕಟ್ಟ ಬೆಂಬಲಿಗನೆಂದೇ ಹೇಳಲಾದ ಅಣ್ಣತೋಟ ಶ್ರೀನಿವಾಸರವರು 23ನೇ ವಾರ್ಡ್ಗೆ ಬಿಜೆಪಿಯಿಂದ ಟಿಕೆಟ್ ಪಡೆದು ಮತದಾರರನ್ನ ಒಲಿಸಿಕೊಳ್ಳಲು ತನ್ನದೇ ಆದ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ.
ತಮ್ಮ ನೂರಾರು ಯುವಕರೊಂದಿಗೆ ವಾರ್ಡ್ನ ಎಲ್ಲೆಡೆ ಸುತ್ತಾಟ ನಡೆಸಿ ಮತದಾರರನ್ನ ತಮ್ಮತ್ತ ಸೆಳೆಯಲು ಮುಂದಾಗಿದ್ದಾರೆ. ಮನೆ ಮನೆಗೂ ತೆರಳಿ ಮತಯಾಚಿಸಿದ್ರು. ತುಮಕೂರಿನ 21ನೇ ವಾರ್ಡಿನ ಜೆಡಿಎಸ್ ಅಭ್ಯರ್ಥಿ ಲಲಿತಾ ರವೀಶ್ ಅವರು ಮತ್ತೆ ಮರು ಆಯ್ಕೆ ಬಯಸಿದ್ದಾರೆ. ರವೀಶ್ ಜಾಂಗೇರ್ ಅವರ ಪತ್ನಿ ಲಲಿತಾ ಅವರು ಈ ಹಿಂದೆ ಪಾಲಿಕೆಯ ಮೇಯರ್ ಆಗಿ ಅಧಿಕಾರ ಮಾಡಿದ್ದು ಈಗ ಮತ್ತೆ 21ನೇ ವಾರ್ಡ್ನಿಂದ ಸ್ಪರ್ಧಿಸಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಹಿಂದೆ ಮೇಯರ್ ಆಗಿ ಅನುಭವ ಪಡೆದಿರುವ ನಾನು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ವಾರ್ಡ್ ಜೊತೆಗೆ ನಗರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಲಲಿತಾ ರವಿ ಜಾಂಗೀರ್ ಅವರು ತಿಳಿಸಿದರು. ತುಮಕೂರು ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿದ್ದು ನಗರ ಅಭಿವೃದ್ಧಿಗೆ ಮತ್ತಷ್ಟು ಪೂರಕವಾಗಲಿದೆ ಎಂದರು. ನಗರಸಭೆಯ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ ಪ್ರಸಾದ್, ವಾಟರ್ ಅಪ್ಪಾಜಿ ಮತ್ತಿತರ ಪ್ರಮುಖರು ಮತಯಾಚನೆ ನಡೆಸುವ ಮೂಲಕ ವಾರ್ಡ್ನಲ್ಲಿ ಪಾದಯಾತ್ರೆ ನಡೆಸಿದರು. ತುಮಕೂರಿನ 16ನೇ ವಾರ್ಡ್ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಇನಾಯತ್ ಉಲ್ಲಾ ಖಾನ್ ರವರು ವಾರ್ಡ್ನಲ್ಲಿನೆಲ್ಲೆಡೆ ತಮ್ಮ ಬೆಂಬಲಿಗರೊಡನೆ ಪಾದಯಾತ್ರೆ ನಡೆಸಿ ಮತಯಾಚಿಸಿದರು. ಈ ವಾರ್ಡಿನ ಮತದಾರರು ತಮ್ಮನ್ನು ಆಯ್ಕೆ ಮಾಡಿದರೆ ಎಲ್ಲಾ ರೀತಿಯ ಸೌಕರ್ಯ ಒದಗಿಸುವುದಾಗಿ ಅಭ್ಯರ್ಥಿ ಇನಾಯತ್ ಉಲ್ಲಾ ಖಾನ್ ತಿಳಿಸಿದರು. ತಮಗೆ ಎಲ್ಲೆಡೆ ಉತ್ತಮ ವಾತಾವರಣ ಕಾಣಬರುತ್ತಿದೆ ಎಂದರು. ತುಮಕೂರಿನ 7ನೇ ವಾರ್ಡ್ನಿಂದ ಹಿಂದುಳಿದ ವರ್ಗ ಬಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಕುಮಾರ್ ಅವರು ಕಣಕ್ಕಿಳಿದಿದ್ದಾರೆ. ಶುಕ್ರವಾರವೇ ಚುನಾವಣೆ ಇರುವುದರಿಂದ ಪ್ರಚಾರದ ಕಾರ್ಯ ಭರದಿಂದ ಸಾಗಿದ್ದು ಅಭ್ಯರ್ಥಿ ಕುಮಾರ್ ಅವರು ತಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ವಾರ್ಡಿನ ಎಲ್ಲೆಡೆ ಸಂಚರಿಸಿ ಮತಯಾಚಿಸಿದರು. ಈ ಚುನಾವಣೆಯಲ್ಲಿ ಮತದಾರರು ತಮ್ಮನ್ನು ಆಯ್ಕೆ ಮಾಡಿದರೆ 24 ಗಂಟೆಗಳ ಕಾಲ ಸೇವೆ ಸಲ್ಲಿಸುವುದಾಗಿ ಅಭ್ಯರ್ಥಿ ಕುಮಾರ್ ತಿಳಿಸಿದರು. ನಾನು 7ನೇ ವಾರ್ಡ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ 7ನೇ ವಾರ್ಡಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ಕೆಲಸಗಳು, ಪ್ರತಿಯೊಂದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿಯಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧಿಯಾಗಿ ಚುನಾವಣೆಗೆ ನಿಂತಿದ್ದೇನೆ. ಎಲ್ಲ ಮತದಾನ ಬಂಧುಗಳು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ದರು, ಎಲ್ಲರೂ ನಾನು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ನನಗೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕೆ ನಿಮ್ಮ ಎಲ್ಲರ ಮತವನ್ನು ನನಗೆ ಕೊಟ್ಟು ನನ್ನ ಜಯಶೀಲನನ್ನು ಮಾಡಿ ನನಗೆ ಶಕ್ತಿ ತುಂಬಬೇಕಾಗಿ ಕೇಳ್ಕೊಂತೀನಿ. ಈ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಯಾವುದೇ ರೀತಿಯ ತೊಂದರೆ ಇದ್ರೂ ನಾನು ಪ್ರತಿದಿನ ನಿಮ್ಮ ಕೆಲಸ ಸೇವೆ ಮಾಡೋಕ್ಕೆ ಸದಾ ಸಿದ್ಧ ಇರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ವಾರ್ಡಿನ ಪ್ರತಿ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಿದರು. ತುಮಕೂರು ತಾಲೂಕು ಊರುಕೆರೆಯ ದಲಿತ ಕುಟುಂಬದ ಮನೆಗೆ ಗ್ರಾಮ ಪಂಚಾಯಿತಿ ವರ್ಷದಿಂದ ನೀರಿನ ಸಂಪರ್ಕ ಕಡಿತಗೊಳಿಸಿ ಅನ್ಯಾಯ ಮಾಡಿದೆ ಎಂದು ಕುಟುಂಬದವರು ಸಂಕಟ ತೋಡಿಕೊಂಡಿದ್ದಾರೆ. ತುಮಕೂರು ಸಮೀಪ ಊರುಕೆರೆ ಗ್ರಾಮದ ದಲಿತ ಕುಟುಂಬದ ಮನೆಗೆ ಗ್ರಾಮ ಪಂಚಾಯಿತಿ ಒಂದು ವರ್ಷದಿಂದ ಕುಡಿಯುವ ನೀರಿನ ಸಂಪರ್ಕ ಕಡಿತಗೊಳಿಸಿದೆ. ನಿಯಮಾನುಸಾರ ನೀರಿನ ಸಂಪರ್ಕ ಪಡೆದಿದ್ದು ನಿಯಮಿತವಾಗಿ ಕಂದಾಯ ಪಾವತಿಸಿದ್ರೂ ರಾಜಕೀಯ ದುರುದ್ದೇಶದಿಂದ ನಮ್ಮ ಮನೆಗೆ ನೀರಿನ ಸಂಪರ್ಕ ಕಡಿತಗೊಳಿಸಲಾಗಿದೆ ಎಂದು ಚಿಕ್ಕರಂಗಯ್ಯ ಆರೋಪ ಮಾಡಿದ್ದಾರೆ. ಇಂದಿರಾ ಆವಾಜ್ ಯೋಜನೆಯಡಿ 60,000 ರೂಪಾಯಿ ಸಾಲ ಪಡೆದು ಗ್ರಾಮ ಪಂಚಾಯಿತಿ ಪರವಾನಗಿ ಪಡೆದು ತಮ್ಮ ನಿವೇಶನದಲ್ಲಿ ಮನೆ ಕಟ್ಟಿಕೊಳ್ಳಲಾಗಿದೆ. ಆಗಿನಿಂದಲೂ ಮನೆಗೆ ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರಿನ ಸಂಪರ್ಕ ಪಡೆಯಲಾಗಿತ್ತು. ಆದರೆ ಒಂದು ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿಯವರು ನೀರಿನ ಸಂಪರ್ಕ ಕಡಿತ ಮಾಡಿದ್ರು. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿ ಸಮಸ್ಯೆ ನಿವಾರಿಸಿದ್ರೂ ಯಾರೂ ತೊಂದರೆ ನಿವಾರಣೆ ಮಾಡಿಲ್ಲ. ಗ್ರಾಮದ ಯಾರೋ ನೀಡಿದ ಸುಳ್ಳು ದೂರಿನ ಮೇಲೆ ಗ್ರಾಮ ಪಂಚಾಯಿತಿಯವರು ತಮ್ಮ ಮನೆ ನೀರಿನ ಸಂಪರ್ಕ ಕಡಿತಗೊಳಿಸಿ ಅನ್ಯಾಯ ಮಾಡಿದ್ದಾರೆ ಎಂದು ಆಪಾದಿಸಿದ್ರು. ಒಂದು ವರ್ಷದಿಂದಲೂ ನಮ್ಮ ಮನೆಗೆ ನೀರಿನ ಸ್ವಲ್ಪ ಸೌಲಭ್ಯವನ್ನು ತಪ್ಪಿಸಿರುತ್ತಾರೆ, ಕಡಿತ ಮಾಡಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಬಾರಿ ದೂರನ್ನು ಕೊಟ್ಟಿದ್ದರು. ಒಬ್ಬರು PDO ಆಗಲಿ, EO ಆಗಲಿ, ಅಥವಾ ನಮ್ಮ SC/ST ಶೆಲ್ಲಿಗೂ ಸಹ ನಾವು ಇದನ್ನು ನೀಡಿದ್ದೀವಿ. ಎಲ್ಲ ಕಡೆಯಿಂದಲೂ ಅವರಿಗೆ ನೋಟಿಸ್ಗಳು ಕಳಿಸಿದ್ರು ಸಹ ನಮಗೆ ನಮ್ಮ ಮನೆಗೆ ನೀರನ್ನು ಕಲ್ಪಿಸದೆ ನಮಗೆ ತುಂಬ ರಾಜಕೀಯ ಕಾರಣ, ರಾಜಕೀಯ ವ್ಯಕ್ತಿಗಳ ದುರುದ್ದೇಶದಿಂದ ನಮ್ಮ ಮನೆಗೆ ನೀರನ್ನು ಕಲ್ಪಿಸಲು ನಾವು ಹಿಂದುಳಿದ ಜನಾಂಗದವರೆಂದು ನಮ್ಮನ್ನು ಕಣ್ಗಾಣಿಸಿ ನಮಗೆ ನೀರು. ಮಡಿಕೇರಿಯಲ್ಲಿ ಮಳೆ ಹಾನಿಗೀಡಾದ ಸಂತ್ರಸ್ತರಿಗೆ ಮನೆ ಕಟ್ಟಿಕೊಡಲು ವಿವಿಧ ಮಠಾಧೀಶರು ಮುಖಂಡರ ನೇತೃತ್ವದಲ್ಲಿ ಮಧುಗಿರಿಯಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಯಿತು. ಕೊಡಗು ಮತ್ತು ಮಡಿಕೇರಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಿಗೆ ಒಂದು ಮನೆಗೆ 4 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೊರಟಗೆರೆ ಮತ್ತು ಮಧುಗಿರಿ ತಾಲೂಕುಗಳ ಹೆಸರಿನಲ್ಲಿ 15 ಮನೆಗಳನ್ನು ನಿರ್ಮಾಣ ಮಾಡಿಕೊಡುವ ಗುರಿ ಹೊಂದಲಾಗಿದೆ ಎಂದು ಯಲ್ಲರಾಂಪುರದ ನರಸೀಗಿರಿ ಕ್ಷೇತ್ರದ ಕುಂಚಿಟಿಕರ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು. ಸಂತ್ರಸ್ತರಿಗಾಗಿ ನಿಧಿ ಸಂಗ್ರಹ ಮಾಡಲು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು.
ದೇಶದ ರಕ್ಷಣೆಗಾಗಿ ಸಾವಿರಾರು ಯೋಧರನ್ನ ನೀಡಿದ ಕೀರ್ತಿ ಕೊಡಗಿಗೆ ಸಲ್ಲುತ್ತದೆ. ಪ್ರಸ್ತುತ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ದುರಂತದಲ್ಲಿ ಜನ ಆಸ್ತಿ ಹಾನಿ ಜೊತೆಗೆ ಸರ್ವಸ್ವವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಆದ್ದರಿಂದ ಆ ಭಾಗದಲ್ಲಿ ನೊಂದಿರುವ ಜನರ ಕಣ್ಣೀರು ಒರೆಸಲು ಮನೆಗಳನ್ನು ಕಟ್ಟಿಕೊಡುವ ಮೂಲಕ ಶಾಶ್ವತ ಸೌಲಭ್ಯ ಕಲ್ಪಿಸಿಕೊಡಲು ಎಲ್ಲರೂ ಮುಂದಾಗಬೇಕು ಎಂದರು. ಈ ನಿಟ್ಟನಲ್ಲಿ ಮಧುಗಿರಿ ಮತ್ತು ಕೋಟಗಿರಿ ತಾಲೂಕುಗಳ ಜನತೆಯ ಸಹಕಾರದೊಂದಿಗೆ ಸೆಪ್ಟೆಂಬರ್ 4ರ ಮಂಗಳವಾರದಂದು ಸಾರ್ವಜನಿಕರಿಂದ ಧನಸಹಾಯ ಪಡೆದು ನಿಧಿ ಸಂಗ್ರಹಿಸಿ ಅಲ್ಲಿ ಸೂರು ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಗ್ರಾಮದ ಜನರಿಗೆ 15 ಮನೆಗಳನ್ನು ನಿರ್ಮಾಣ ಮಾಡಲು ಈಗಾಗಲೇ ಯೋಜನೆ ಸಿದ್ದಪಡಿಸಲಾಗಿದೆ. ನಾವು ಮನೆ ನಿರ್ಮಾಣದ ಬಗ್ಗೆ ಯೋಚಿಸಿದ್ದು ಬಹುತೇಕ ಜನರು ಆಹಾರ ಪದಾರ್ಥಗಳು ಹೊದಿಕೆ ಪಾತ್ರಗಳನ್ನು ನೀಡಿದ್ದಾರೆ. ಮನೆ ನಿರ್ಮಿಸಿಕೊಟ್ಟರೆ ಶಾಶ್ವತವಾಗಿ ಹೆಸರು ಉಳಿಸುವ ಜೊತೆಗೆ ಕರ್ನಾಟಕದಲ್ಲಿ ಇದೊಂದು ಮಾದರಿ ಯೋಜನೆಯಾಗಿ ರೂಪುಗೊಳ್ಳುತ್ತಿದೆ ಎಂದರು. ಸಿದ್ದರಪಟ್ಟದ ಬಾಳೆಹೊನ್ನೂರು ರಂಭಾಪುರಿ ಕಾಸ ಶಾಖಾಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಕೊಡಗು ಮಡಿಕೇರಿ ಜನ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಜನರಿಗೆ ಮನೆ ಕಟ್ಟಿಕೊಡುವ ಮೂಲಕ ಮಧುಗಿರಿ ಕೊರಟಗೆರೆ ಕರ್ನಾಟಕದಲ್ಲಿ ಮಾದರಿಯಾಗಬೇಕು. ಆ ನಿಟ್ಟನಲ್ಲಿ ಮನೆ ಕಟ್ಟಿಕೊಡಲು ಯೋಜನೆ ರೂಪಿಸಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಧನಸಹಾಯ ಮಾಡಿ ನೊಂದವರ ಬದುಕು ಕಟ್ಟಿಕೊಡಲು ಮುಂದಾಗಬೇಕು ಎಂದರು. ಸಂತ್ರಸ್ತರಿಗೆ ನಾವೇನಾದರೂ ಕೆಲವಾರು ಎಷ್ಟು ಸಾಧ್ಯವಾದಷ್ಟು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟರೆ ಒಂದು ಅನುಕೂಲವಾಗಬಹುದು. ತಗ್ಗೇಹಳ್ಳಿ ರಾಮಕೃಷ್ಣ ಆಶ್ರಮದ ಸ್ವಾಮಿ ರಮಾನಂದ ಚೈತನ್ಯ, ಧಾರ್ಮಿಕ ಮುಖಂಡ ಡಾ ಎಂಜಿ ಶ್ರೀನಿವಾಸ ಮೂರ್ತಿ, ಚೇತನ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ದುಂಗೋಟಿ ರಾಮಣ್ಣ, ರಾಘವೇಂದ್ರ ವಿದ್ಯಾಸಂಸ್ಥೆಯ ನಿರ್ದೇಶಕ ಡಾ ಜಿಕೆ ಜಯರಾಮ್, ಮಾದಿಗಿರಿ ವಿದ್ಯಾಸಂಸ್ಥೆ ಖಜಾಂಚಿ ಎಂಎಸ್ ಧರ್ಮವೀರ್, ದಾನ್ಯ ವರ್ತಕರ ಸಂಘದ ಅಧ್ಯಕ್ಷ ಜಿಎಚ್ ಮಂಜುನಾಥ್, ಪುರಸಭೆ ಮಾಜಿ ಅಧ್ಯಕ್ಷ ಕೆ ಪ್ರಕಾಶ್ ಮೊದಲಾದವರು ಭಾಗವಹಿಸಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.